ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಶಂಕರ್ ಜನವರಿಯಿಂದ ಕೋವಿಡ್ ಲಸಿಕೆ ಅಭಿಯಾನ ಶುರುವಾಗಿದೆ ಅದರ ಮುಂದುವರೆದ ಭಾಗವಾಗಿ ಇಂದಿನಿಂದ ಮೂರನೇ ಹಂತದ ಲಸಿಕೆ ಅಭಿಯಾನ ಶುರುವಾಗಿದೆ ಸ್ವತಃ ಮೋದಿಯವರು ಸಮೇತ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಲಸಿಕೆ ಪಡೆದುಕೊಂಡಿದ್ದಾರೆ ಹಾಗೆ ಸ್ವತಃ ಏನು ಈ ಲಸಿಕೆ ಬಗ್ಗೆ ಜನರಲ್ಲಿ ಭಯವಿತ್ತು ಲಸಿಕೆ ಪಡ್ಕೊಂಡ್ರೆ ಸೈಡ್ ಎಫೆಕ್ಟ್ ಆಗ್ಬೋದು ಅನ್ನೋ ಭಯ ಇತ್ತು ಎಲ್ಲರಲ್ಲೂ ಸ್ವತಃ ಮೋದಿಯವರು ಇಂದು ಲಸಿಕೆ ಪಡೆದುಕೊಂಡು ಎಲ್ಲರಿಗೂ ಅಭಯವನ್ನು ನೀಡಿದ್ದಾರೆ ಅಭಯ ಭಯ ಏನು ಭಯ ಇತ್ತು ಹೋಗಲಾಡಿಸಿದ್ದಾರೆ ಈ ಅಭಿಯಾನದಲ್ಲಿ ಅರುವತ್ತು ವರ್ಷ ಮೇಲ್ಪಟ್ಟವರಿಗೆ ಮತ್ತು ನಲವತ್ತೈದು ವರ್ಷಕ್ಕಿಂತ ವಯಸ್ಸಿನ ವಯಸ್ಸಿನವರಲ್ಲಿ ಹಲವು ಬಗೆಯ ಕಾಯಿಲೆಗಳುಳ್ಳವರು ಸಹ ಕೊರೋನಾ ಲಸಿಕೆಯನ್ನು ಪಡ್ಕೊಳ್ಬೋದು ಅದು ಉಚಿತವಾಗಿ ದೊರೆಯಲಿದೆ ಅವರಿಗೆ ಅಂದಾಗೆ ದೆಹಲಿಯ ದೆಹಲಿಯ ಏಮ್ಸ್ನಲ್ಲಿ ಕೊರೋನಾ ಲಸಿಕೆ ಪಡೆದ ನಂತರ ಟ್ವೀಟ್ ಮಾಡಿ ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ ಲಸಿಕೆ ಡೋಸನ್ನು ಕೋವಿಡ್ ನೈನ್ಟೀನ್ ಜಾಗತಿಕ ಹೋರಾಟವನ್ನು ಬಲಪಡಿಸಲು ನಮ್ಮ ವೈದ್ಯರು ಮತ್ತು ವಿಜ್ಞಾನಿಗಳು ಕಡಿಮೆ ಸಮಯದಲ್ಲಿ ಹೇಗೆ ಕೆಲಸ ಮಾಡಿದ್ದಾರೆ ಎನ್ನುವುದು ಗಮನಾರ್ಹವಾದ ಅಂಶವಾಗಿದೆ ಎಂದು ತಿಳಿಸಿದ್ದಾರೆ ಹಾಗೆ ಮುಂದುವರೆದು ನೋಡಿದಂತೆ ಲಸಿಕೆಯನ್ನು ತೆಗೆದುಕೊಳ್ಳಲು ಅರ್ಹರಾದ ಎಲ್ಲರೂ ಸಮೇತ ಲಸಿಕೆ ಪಡ್ಕೊಳ್ಬೇಕು ಮತ್ತು ಕೊರೋನಾ ಮುಕ್ತ ದೇಶವನ್ನಾಗಿ ಮಾಡಲು ಪಣ ತೊಡಬೇಕು ಅಂತ ಸಮೇತ ಇದರಲ್ಲಿ ಕೊಡಿದ್ದಾರೆ ಇಂದಿನಿಂದ ಶುರುವಾಗಲಿರುವ ಮೂರನೇ ಹಂತದ ಲಸಿಕೆಯಲ್ಲಿ ಸುಮಾರು ಹತ್ತು ಕೋಟಿ ಜನರಿಗೆ ಲಸಿಕೆ ನೀಡುವಂತಹ ಗುರಿ ಹೊಂದಲಾಗಿದೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲೂ ಉಚಿತವಾಗಿ ಲಭ್ಯವಾಗಲಿದ್ದು ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಡೋಸ್ ಲಸಿಕೆಗೆ ಇನ್ನೂರೈವತ್ತು ರೂಪಾಯಿ ಪಾವ ಪಾವತಿಸಿ ಲಸಿಕೆ ಪಡ್ಕೊಳ್ಬೇಕಾಗಿದೆ ಏನು ಈ ಬಗ್ಗೆ ಎಲ್ಲರಲ್ಲೂ ಭಯ ಇತ್ತು ಈ ಕೊರೋನಾ ಲಸಿಕೆ ಪಡ್ಕೊಂಡ್ರೆ ಸೈಡ್ ಎಫೆಕ್ಟ್ ಆಗ್ಬೋದು ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಉಂಟಾಗುವ ಜನರಲ್ಲಿ ಭಯ ಇತ್ತು ಸ್ವತಃ ಮೋದಿಯವರು ಸಮೇತ ಈ ಕೊರೋನಾ ಲಸಿಕೆ ಅಭಿಯಾನದಲ್ಲಿ ಭಾಗವಹಿಸ್ಬಿಟ್ಟು ಲಸಿಕೆ ಪಡ್ಕೊಂಡಿದ್ದಾರೆ ಇದರಿಂದ ಜನರು ಸಮೇತ ಮುಕ್ತವಾಗಿ ಅಂದರೆ ನಿರ್ಭೀತಿಯಿಂದ ಲಸಿಕೆ ಅಭಿಯಾನದ ಅಭಿಯಾನದಲ್ಲಿ ಭಾಗವಹಿಸ್ಬಿಟ್ಟು ಲಸಿಕೆ ಪಡ್ಬೋದು ಪಡ್ಕೋಬೋದು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ